ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಶ್ರೀರಾಮನವಮಿ ಸ್ಪೆಷಲ್ ಹೆಸರುಬೇಳೆ ಕೋಸಂಬರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಒಂದು ಅರ್ಧ ಕಪ್ ಹೆಸರುಬೇಳೆನ ತೊಗೊಂಡು ನಾನು 3 ಹವರ್ ನೆನೆಸಿಟ್ಟಿದ್ದೀನಿ. ಮತ್ತು ಇದನ್ನು 1-3 ರಿಂದ 4 ಟೈಮ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1/2 ಕಪ್ ಕ್ಯಾರೆಟ್ ತುರಿ, 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ ಅಷ್ಟು ಕಾಯಿ ತುರಿ ಹಸಿ ಕೊಬ್ಬರಿ, ಮತ್ತು 1/2 ಕಪ್ನಷ್ಟು ಸೌತೆಕಾಯಿ, ಮತ್ತು ಹೊಟ್ಟು ಇದು ಎಳೆ ಸೌತೆಕಾಯಿ ಆಗಿರೋದ್ರಿಂದ ನಾನು ಹೊಟ್ಟು ಸಮೇತ ಹಚ್ಚಿಟ್ಕೊಂಡಿದ್ದೀನಿ. ನೀವು ಹೊಟ್ಟು ಬೇಡ ಅಂತಂದರೆ ನೀವು ತೆಗೆದುಕೊಳ್ಬೋದು. ಮತ್ತು ಒಗ್ಗರಣೆಗೆ ಎಣ್ಣೆ 1/2 ಟೇಬಲ್ಸ್ಪೂನಷ್ಟು, 1/4 ಟೇಬಲ್ಸ್ಪೂನಷ್ಟು ಉಪ್ಪು, 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, ಮತ್ತು ಹಸಿಮೆಣಸಿನ್ಕಾಯಿ. ಖಾರಕ್ಕೆ ನೀವು ಖಾರ ತುಂಬ ಬೇಕು ಅಂತಂದರೆ ಇನ್ನೂ 2 ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ನಾನು 2 ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಇಂಗು 1/4 ಟೀಸ್ಪೂನ್ಗಿಂತ ಕಡಿಮೆ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಬಿಸಿ ಮಾಡಿದ್ದೀನಿ. ಅದಕ್ಕೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆನ ನಾವು ಲೋ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕು. ಈ ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿದ ನಂತರ ನಾವು ಇಂಗು ಹಾಕ್ಕೊಳ್ಳೋಣ. ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬರ್ತಾ ಇದೆ, ಈಗ ಇಂಗು ಹಾಕ್ಕೊಳ್ಳೋಣ. ನಂತರ ಹಚ್ಚಿಟ್ಕೊಂಡಿರೋಂಥ ಕರಿಬೇವು, ಹಸಿಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಹಾಕ್ಕೊಳ್ಬೇಕು. ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಬೇಕು, ಯಾಕಂದರೆ ಸಿಡಿಯುತ್ತೆ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಇದು ಸ್ವಲ್ಪ ಸ್ಟೌ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಸ್ವಲ್ಪ ಬಿಸಿ ಆರಬೇಕು, ಅಷ್ಟರಲ್ಲಿ ನಾವು ಹೆಸರುಬೇಳೆ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ನಾವು ಒಂದು ಬೌಲ್ ತೊಗೊಳ್ಬೇಕು. ಈ ಬೌಲ್ಗೆ ಹೆಸರುಬೇಳೆನ ಹಾಕ್ಕೊಳ್ಳೋಣ. ಈ ಹೆಸರುಬೇಳೆ ಈ ಕೋಸಂಬರಿಯನ್ನು ದೇವ್ರ ನೈವೇದ್ಯಕ್ಕಾಗಿ ಮಾಡ್ತಾರೆ, ಮತ್ತು ಈ ಕೋಸಂಬರಿಯನ್ನು ಮಾಡಿ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಹಂಚ್ತಾರೆ. ತುಂಬ ವಿಶೇಷ ಈ ಶ್ರೀರಾಮನವಮಿ ದಿನ. ಸೌತೆಕಾಯಿ ಮತ್ತು ಕ್ಯಾರೆಟ್ ತುರಿ. ಈ ಕ್ಯಾರೆಟ್ ತುರಿ ಬಂದು ಆಪ್ಷನಲ್ಲು. ಈ ಪ್ರಸಾದಕ್ಕೆ ಅಂತ ಬಂದಾಗ, ನೈವೇದ್ಯಕ್ಕೆ ಅಂತ ಬಂದಾಗ ಈ ಕ್ಯಾರೆಟನ್ನು ಅಷ್ಟಾಗಿ ಬಳಸಲ್ಲ. ನೀವು ಮನೇಲಿ ರುಚಿಗೋಸ್ಕರ ನೀವು ಬಳಸ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಮತ್ತು ಕಾಯಿತುರಿ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಬೋದು. ತುಂಬ ಜಾಸ್ತಿನೂ ಹಾಕ್ಕೊಳ್ಬೋದು ಅಥವಾ ಕಡಿಮೆನೂ ಹಾಕ್ಕೊಳ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕಬಾರ್ದು. ನಾನು 1/4 ಟೇಬಲ್ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ, ಇದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಮತ್ತು ಈ ಒಗ್ಗರಣೆ ಬಿಸಿ ಆರಿದೆ ನೋಡಿ, ಈ ಒಗ್ಗರಣೆನ ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೋಸಂಬರಿನ ನಾವು ಊಟದ ಜೊತೆ ಸಹನೂ ತಿನ್ಬೋದು. ಮದುವೆ ಮನೆಗಳಲ್ಲಿ ಊಟದ ಜೊತೆ ಈ ಕೋಸಂಬರಿನ ಸರ್ವ್ ಮಾಡೇ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ, ಜೀರ್ಣಕ್ಕೆ ತುಂಬಾ ಒಳ್ಳೆಯದು, ರುಚಿಯಾಗೂ ಇರುತ್ತೆ. ಪ್ರತಿಯೊಬ್ಬರು ಸಹ, ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನೀವು ಬೇಕಾದರೆ ನಿಂಬೆ ರಸ ಹಾಕ್ಕೊಳ್ಬೋದು, 1/2 ಹೋಳಷ್ಟು. ಹುಳಿ ಇಷ್ಟಪಡೋರು ಹಾಕ್ಕೊಳ್ಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಆಯ್ತಲ್ಲ. ಇದೇ ರೀತಿ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಚಾನಲ್ಗೆ ತಿಳಿಸಿ, ಮತ್ತು ನಮ್ಮ ಸುಮಧುರ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.